ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ 10 ವರ್ಷದ ಆಡಳಿತದ ಅವಧಿಯಲ್ಲಿ ಕೃಷಿ ಕ್ಷೇತ್ರ ಬಹಳ ದೊಡ್ಡ ಹೊಡೆತಕ್ಕೆ ಸಿಲುಕಿದೆ. 80% ನಬಾರ್ಡ್ ಪುನರ್ಧಾರಣ ಕಾರ್ಯಕ್ರಮ 23% ಕುಸಿದಿದೆ ಎಂದು ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಆರ್ ಎಂ ಮಂಜುನಾಥ್ ಗೌಡ ಆರೋಪಿಸಿದರು. ಇನ್ನು ನಗರದಲ್ಲಿ ನಮ್ಮ ಟಿವಿ ಶಿವಮೊಗ್ಗ ವಾಹಿನಿ ಜೊತೆ ಮಾತನಾಡಿದ ಅವರು, ಸೌಹಾರ್ದ ಮತ್ತು ಸಹಕಾರವನ್ನ ಪ್ರತ್ಯೇಕವಾಗಿ ವಿಂಗಡಿಸುವುದು ಸರಿಯಿಲ್ಲ. ಸಹಕಾರ ಸಂಸ್ಥೆಗಳ ಮೇಲೆ ಹಾಕಿರುವ GST ತೆಗಿಬೇಕು. ಸ್ವಾಮಿನಾಥನ್ ವರದಿ ಜಾರಿಯಾದ್ರೆ ರೈತರಿಗೆ ಅನುಕೂಲವಾಗಲಿದೆ. ಸಂಸ್ಥೆ ಕಟ್ಟುವ ಬದಲು ಕಾಲೆಳೆಯುವ ಸಹಕಾರಿಗಳು ಆತ್ಮಾವಲೋಕನ ಮಾಡಿಕೊಳ್ಬೇಕು. ರಾಷ್ಟ್ರೀಕೃತ ಬ್ಯಾಂಕ್ಗಳಂತೆ ವ್ಯವಹರಿಸಲು ನಿರ್ದೇಶನ ನೀಡಲಾಗ್ತಾ ಇದೆ. ಅದರಂತೆ ಸಹಕಾರ ಸಂಸ್ಥೆಗಳು ವ್ಯವಹಾರ ನಡೆಸಿದರೆ ಯಾವೊಬ್ಬ ರೈತನಿಗೂ ಸಕಾಲಕ್ಕೆ ಸಾಲ ಒದಗಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ಇಪ್ಪತ್ತೆಂಟನೇ ತಾರೀಕು DC ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ನಡೆದು ಹೊಸ ನಿರ್ದೇಶಕರ ಆಯ್ಕೆಯಾಗಿದೆ. ಹೊಸ ನಿರ್ದೇಶಕರ ಮಂಡಳಿ ಅಸ್ತಿತ್ವಕ್ಕೆ ಬಂದಿದೆ. ಸುಮಾರು 8 ಜನ ಹೊಸಬ್ರ 8 ಜನ ಹೊಸ ನಿರ್ದೇಶಕರು ಹೊಸದಾಗಿ ಆಡಳಿತ ಮಂಡಳಿಗೆ ಆಯ್ಕೆ ಆಗಿದ್ದಾರೆ. 11ನೇ ತಾರೀಕು ಪದಾಧಿಕಾರಿಗಳ ಆಯ್ಕೆಗಾಗಿ ಚುನಾವಣಾಧಿಕಾರಿಗಳು ಈಗಾಗಲೇ ದಿನಾಂಕ ನಿಗದಿ ಮಾಡಿದ್ದಾರೆ. ಅದೇನು ಆಡಳಿತ ಮಂಡಳಿ ಹೊಸದಾಗಿ ಬಂದರೂ ಕೂಡ ಬ್ಯಾಂಕಿನ ಆಡಳಿತ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಕಾರಣಕ್ಕಾಗಿ ಈಗ ಸುಮಾರು 3 ತಿಂಗಳಂತೂ MP ಎಲೆಕ್ಷನ್ನು, MLC ಎಲೆಕ್ಷನ್ನು ಮತ್ತು ಆಡಳಿತ ಮಂಡಳಿ ಚುನಾವಣೆ ಇದ್ದಿದ್ದರಿಂದ ಸ್ವಲ್ಪ ಆಡಳಿತದ ಸ್ವಲ್ಪ ಕುಂಠಿತ ಆಗಿತ್ತು ಅನ್ನೋಂಥದ್ದು ಸತ್ಯವಾದ ವಿಚಾರ. ಈಗ ಮತ್ತೆ ನಾವು ಆಡಳಿತವನ್ನು ಚುರುಕುಗೊಳಿಸುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ರೈತರುಗಳಿಗೆ ಸಕಾಲದಲ್ಲಿ ಸಾಲವನ್ನು ಕೊಡುವಂಥ ಕೆಲಸವನ್ನು ಈಗಾಗಲೇ ನಿರಂತರ ನಡ್ಕೊಂಡು ಬರ್ತಾ ಇದೆ. ಸ್ವಲ್ಪ ಸ್ಪೀಡಪ್ ಮಾಡುವಂಥ ಕೆಲಸ, ವೇಗ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ವಿ. ನಾವು ನಬಾರ್ಡು ಏನು 70% 100 ಕೋಟಿಗೆ 70 ಕೋಟಿ ರಿಫೈನಾನ್ಸ್ ಪುನರ್ಧಾರ ಕೊಡ್ತಾ ಇತ್ತು, ಅದನ್ನು ಕಡಿತ ಮಾಡಿದ್ದಾರೆ. ಕಳೆದ 10 ವರ್ಷದಿಂದ ಈಚೆಗೆ 70%, ಕಳೆದ ಬಾರಿ 25%ಗಿಂತ ಕಡಿಮೆ ಆಗಿದೆ. ಅದು ಇದು ಕೃಷಿ ವಲಯಕ್ಕೆ ಭಾಳ ದೊಡ್ಡ ಹೊಡೆತ ಆಗುವಂಥದ್ದು. ಅದರಿಂದ ನಬಾರ್ಡ್ಗೆ ಈಗಾಗಲೇ ಪತ್ರ ಬರೆಯುವಂಥ ಕೆಲಸವನ್ನು ನಾವೆಲ್ಲ DC ಬ್ಯಾಂಕ್ ಅಧ್ಯಕ್ಷಗಳು ಮಾಡ್ತಾಯಿದ್ದೀವಿ. ನಾವು ಅಪೆಕ್ಸ್ ಬ್ಯಾಂಕ್ ಮೂಲಕ ಕೂಡ ಒತ್ತಡ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ನಾವು ನಬಾರ್ಡು ಹಿಂದೆ ಹೇಗೆ ರೈತರುಗಳಿಗೆ ಹೆಚ್ಚು ಒತ್ತು ಕೊಡುವಂಥ, ರೈತರ ಬೇಡಿಕೆಗೆ ಅನುಗುಣವಾಗಿ ಅವರಿಗೆ ಹೆಚ್ಚು ಸಾಲವನ್ನು ಮತ್ತು ಹೊಸ ಹೊಸ ಸಾಲಗಳನ್ನು ಕೊಡುವಂಥ ಕೆಲಸವನ್ನು ನಬಾರ್ಡ್ ಮಾಡಬೇಕು. ನಬಾರ್ಡು ಸ್ಥಾಪನೆಯಾಗಿದ್ದೇ ರೈತರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ, ಆರ್ಥಿಕ ನೆರವು ಕೊಡುವ ನಿಟ್ಟಿನಲ್ಲಿ ಆಗುವಂಥದ್ದು. ಈಗ ನಬಾರ್ಡ್ನ ಹಣಕಾಸಿನ ನಿಯಮಗಳಿದೆ, ಕಾರ್ಯಕ್ರಮಗಳಿದೆ, ಸ್ವಲ್ಪ ಬದಲಾವಣೆ ಆಗ್ತಾ ಇದೆ ಅನ್ನುವಂಥ ಅನಿಸಿಕೆ ನಮ್ಮದೆಲ್ಲ. ರೈತರಿಗೆ ಬೇಕಾದಂಥ ಬೆಳೆ ಸಾಲ, ಮಧ್ಯಮಾವಧಿ ಸಾಲ ಇವೆಲ್ಲ ಸಾಲಗಳಿಗೆ ಹೆಚ್ಚು ಬೇಡಿಕೆ ಇದ್ದಾಗಲೂ ಕೂಡ ನಬಾರ್ಡು ತನ್ನ ಸಾಲ ನೀಡಿಕೆಯನ್ನು ರಾಜ್ಯ ಸರ್ಕಾರದ ಮೂಲಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತು ಕೊಡ್ತಾ ಇರೋದರಿಂದ ಕೃಷಿ ವಲಯಕ್ಕೆ ಸ್ವಲ್ಪ ಹೊಡೆತ ಜಾಸ್ತಿ ಆಗ್ತದೆ. ಆ ಕಾರಣಕ್ಕಾಗಿ ನಾನು ಈಗಾಗಲೇ ನಿನ್ನೆ ಕೂಡ ಒಂದು ಪತ್ರವನ್ನು ಸುಮಾರು 1100 ಕೋಟಿ ನಾವು ಬರೀ ಬೆಳೆ ಸಾಲ ಕೊಟ್ಟಿದ್ದು. ನಾವು ಮಧ್ಯಮಾವಧಿ ಸಾಲ ಬಿಟ್ಟು ಇಷ್ಟು ದೊಡ್ಡ ಥರದಲ್ಲಿ ಯಾವ ಈ ರಾಜ್ಯದಲ್ಲಿ ಯಾವುದೇ 21 DC ಬ್ಯಾಂಕಲ್ಲಿ ಯಾವುದೇ ಬ್ಯಾಂಕು ಇಷ್ಟು ದೊಡ್ಡ ಪ್ರಮಾಣದ ಬೆಳೆ ಸಾಲವನ್ನು ಕೊಡುವಂಥ ಕೆಲಸವನ್ನು ಮಾಡಿಲ್ಲ. ಅದರಿಂದ ರೈತರುಗಳು ಕೂಡ ನಮ್ಮ ಪ್ರಾಥಮಿಕ ಸಹಕಾರ ಸಂಘದ ಆಡಳಿತ ಮಂಡಳಿಯವರು ಕೂಡ ಈ ಕಡೆ ಹೆಚ್ಚು ಒತ್ತು ಕೊಡಬೇಕು ಮತ್ತು ಅವರು ಡಿಪಾಸಿಟನ್ನು ಕಲೆಕ್ಟ್ ಮಾಡೋದ್ರ ಮೂಲಕ ಅವರ ಇನ್ವಾರ್ಮೆಂಟ್ ಕೂಡ ಕನಿಷ್ಠ ಒಂದು 25-30% ಮಾಡ್ಕೊಳ್ಳುವಂಥ ಸಂದರ್ಭ ಬಂದರೂ ಮಾತ್ರ ರೈತರ ಬೇಡಿಕೆಗೆ, ಹೊಸಬರಿಗೆ ಮತ್ತು ಹೆಚ್ಚುವರಿ ಸಾಲ ಕೊಡುವಂಥ
ಏನು ವಿಚಾರಗಳಿದ್ದಾವೆ, ಬೇಡಿಕೆ ಇದೆ, ಅದಕ್ಕೆ ಪೂರಕವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದರೆ ಮತ್ತೆ ರೈತರು ಸಂಪೂರ್ಣವಾಗಿ ನಮ್ಮನ್ನೇ ಅವಲಂಬನೆ ಆಗುವಂಥದ್ದಾದರೆ ಮುಂದೆ ಭಾಳ ಅವರ ನಿರೀಕ್ಷೆ ಅಂತ ಪ್ರಮಾಣದಲ್ಲಿ ಸಾಲ ಕೊಡೋದು ಕಷ್ಟ ನಮಗೆ. ಯಾಕೆಂದರೆ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದಮೇಲೆ ಬಡ್ಡಿ ರಹಿತ ಸಾಲ 3 ಲಕ್ಷದಿಂದ 5 ಲಕ್ಷಕ್ಕೆ ಅವರು ಹೆಚ್ಚು ಕೊಡ್ತೀವಿ, ಅದಕ್ಕೆ ಸಬ್ಸಿಡಿಯನ್ನು ಕೊಡ್ತೀವಿ ಅನ್ನೋವಂಥ ಘೋಷಣೆ ಮಾಡಿದ ಮೇಲೆ ಬೇಡಿಕೆ ಜಾಸ್ತಿ ಆಗಿದೆ ನಮಗೆ. ಆದರೆ ನಬಾರ್ಡ್ನ ಪುನರ್ಧನ ನಿರಂತರವಾಗಿ ಕಡಿಮೆ ಆಗ್ತಾಯಿದ್ದರಿಂದ ಆ ಬೇಡಿಕೆಯನ್ನು ಪೂರೈಸೋದಕ್ಕೆ ಡಿ ಸಿ ಬ್ಯಾಂಕ್ಗಳಿಗೆ ಸಹಕಾರ ಆಗ್ತಾಯಿಲ್ಲ. ಇವೆಲ್ಲವನ್ನು ಮನಗಂಡು ಪ್ರಾಥಮಿಕ ಸಹಕಾರ ಸಂಘಗಳು ತಮ್ಮ ಸಂಪನ್ಮೂಲದ ಕ್ರೋಢೀಕರಣವನ್ನು ಹೆಚ್ಚೆಚ್ಚು ಮಾಡದೇ ಹೋದರೆ ಅವರ ಬೇಡಿಕೆಗೆ ಅನುಗುಣವಾಗಿ, ರೈತರ ಬೇಡಿಕೆಗೆ ಅನುಗುಣವಾಗಿ ಸಾಲ ಕೊಡೋದು ಕಷ್ಟ ಆಗ್ತದೆ. ಇದರಿಂದ ಇವೆಲ್ಲ ಅದರಿಂದ ಒಂದೊಂದು ಓಟು ಅಂದರೆ ಇಲ್ಲಿ 2,000-3,000 ವ್ಯಾಲ್ಯೂಯೇಷನ್ ಮತಗಳ ಬೆಲೆ ಇರೋವಂಥದ್ದು. ಅವರ ಆತ್ಮಸಂತೋಷಕ್ಕೆ ಅದು ಸರಿ ಆದರೆ ಸರಿ, ಅದು ನಾವೇ ಯಾಕೆ ಅದ್ರ ಬಗ್ಗೆ ಅವ್ರಿಗೆ ಬೇಜಾರು ಮಾಡೋಕ್ಕೆ ಹೋಗೋಣ, ಅದೇ ಇರಲಿ ಅವರು ಅದೇ ಸರಿ ಅಂತ ಹೇಳ್ಕೊಂಬಿಡಲಿ. ಅದೇನು ಅದ್ರ ಬಗ್ಗೆ ನೀವು ಅಧ್ಯಕ್ಷ ಆಗ್ಬೇಕಂದ್ರೆ ಭಾಳ ಜನ ತಡೆದ್ರು, ಆ ನಡುವೆಯೂ ನೀವು ಅಧ್ಯಕ್ಷ ಆದ್ರಿ, ಈ ಹಿಂದಿನ ತಂತ್ರ ಅಲ್ಲ. ಅದನ್ನೇ ಈಗ ನಾವು ಸಹಕಾರ ಕ್ಷೇತ್ರದಲ್ಲಿ ಎರಡು ವಿಚಾರವನ್ನು ಅತ್ಯಂತ ಗಂಭೀರವಾಗಿ ನಾವು ಯಾವಾಗಲೂ ಚರ್ಚೆ ಮಾಡ್ತಾ ಬಂದ್ವಿ, ಜನರ ಮುಂದಿಟ್ಟು ನಾವು ಕಡೆಗಳ ಮುಂದೆ ಒಂದು